ನಮಸ್ತೆ ವೀಕ್ಷಕರೇ ಲಾ ಪಾಯಿಂಟ್ ಕಾರ್ಯಕ್ರಮಕ್ಕೆ ಸ್ವಾಗತ ನೀವು ನೋಡ್ತಿದ್ರೆ ನ್ಯಾಷನಲ್ ಟಿ ವಿ ನಾನು ರೇಣುಕಾ ಹರೀಶ್ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಕೇಸ್ ನಡೆಸಬೇಕು ಅಂತ ಹೇಳಿ ಜಿ ಪಿ ಎ ಕೊಡೋರು ಕೆಲವು ಎಚ್ಚರಿಕೆಗಳನ್ನ ವಹಿಸಬೇಕಾಗತ್ತೆ ಅದ್ರ ಬಗ್ಗೆ ಒಂದು ವಿವರಣೆಯನ್ನು ಕೊಡ್ತೀನಿ ವೀಕ್ಷಕರೇ ಜಿ ಪಿ ಎಂದ ಜನರಲ್ ಪವರ್ ಆಫ್ ಅಟಾರ್ನಿ ಅಂತ ಹೇಳಿ ಏನು ಹೇಳ್ತೀವಿ ನಾವು ಒಂದು ವ್ಯಾಲಿಡ್ ಜನರಲ್ ಪವರ್ ಆಫ್ ಅಟಾರ್ನಿ ಅಂತ ಹೇಳಿದ್ರೆ ಏನು ಎಕ್ಸಿಕ್ಯೂಟೆಂಟ್ ಇರಬೇಕು ಹಾಗೆ ಅದನ್ನ ಯಾರು ಜಿ ಪಿ ಎ ಹೋಲ್ಡರ್ ಇರಬೇಕು ಅದೊಂದು ರಿಜಿಸ್ಟರ್ಡ್ ಜಿ ಪಿ ಎ ಆಗಿರಬೇಕು ವಿಟ್ನೆಸ್ ಇರಬೇಕು ಇಷ್ಟಿದ್ರೆ ಅದೊಂದು ಜಿ ಪಿ ಎ ಅಂತ ಹೇಳಿ ನಾವು ಕರಿತೀವಿ ಅಂದರೆ ಸಾಮಾನ್ಯವಾಗಿ ನಾವು ನೋಡ್ತಿರ್ತೀವಿ ಯಾವುದೇ ಒಂದು ಕೇಸನ್ನು ನಡೆಸೋದಕ್ಕೆ ಜಿ ಪಿ ಎ ಕೊಡೋದನ್ನು ನ್ಯಾಯಾಲಯಗಳಲ್ಲಿ ನಾವು ನೋಡ್ತೀವಿ ಸಿವಿಲ್ ಸೂಟ್ಸ್ ಇರ್ಬೋದು ಮ್ಯಾಟ್ರಿಮೋನಿಯಲ್ ಕೇಸ್ಗಳಿರ್ಬೋದು ಯಾವುದೊಂದು ಎಮ್ ವಿ ಸಿ ಕೇಸ್ ಇರ್ಬೋದು ಹಾಗೆ ಯಾವುದೊಂದು ಚೆಕ್ ಬೌನ್ಸ್ ಕೇಸ್ಗಳೇ ಇರ್ಬೋದು ಎಲ್ಲ ಪ್ರತಿಯೊಂದು ಕೇಸನ್ನು ನಡೆಸಬೇಕಾದ್ರೆ ಜಿ ಪಿ ಎ ಕೊಟ್ಟು ಕೇಸನ್ನು ನಡೆಸಿ ಅಂತ ಹೇಳಿ ಹೇಳೋದನ್ನು ನಾವು ಯಾವುದೋ ಒಬ್ಬ ವ್ಯಕ್ತಿಯನ್ನು ನನ್ನ ಪರವಾಗಿ ಇವರು ಕೇಸನ್ನು ನಡೆಸಲಿ ಅಂತ ಹೇಳಿ ಒಬ್ಬರನ್ನ ಅಪಾಯಿಂಟ್ ಮಾಡೋದು ಅಂದರೆ ಜಿ ಪಿ ಎ ಹೋಲ್ಡರ್ ಯಾರಿರ್ತಾರೆ ಅವರು ಇವರನ್ನ ರೆಪ್ರೆಸೆಂಟ್ ಮಾಡಬೇಕು ಕೋರ್ಟಲ್ಲಿ ಅಂತ ಹೇಳಿ ನಾವು ಒಂದು ಜಿ ಪಿ ಎ ಕೊಡೋದನ್ನು ನೋಡ್ತೀವಿ ವೀಕ್ಷಕರೇ ಯಾವಾಗಲೂ ಅಷ್ಟೇ ಒಂದು ಕೇಸನ್ನು ನಡೆಸಿ ಅಂತ ಹೇಳಿ ನಾವು ಜಿ ಪಿ ಎ ಕೊಡ್ಬೇಕಾರೆ ಯಾವುದೇ ಒಬ್ಬ ವ್ಯಕ್ತಿ ಎಕ್ಸಿಕ್ಯೂಟೆಂಟ್ ಅಂತ ಹೇಳಿ ಕರಿತೀವಿ ಜಿ ಪಿ ಎನ ಮಾಡ್ಕೊಡ್ತಿರೋರು ಅವರು ಕೆಲವು ಅಂಶಗಳನ್ನು ಬಹಳ ಎಚ್ಚರಿಕೆಯಿಂದ ಗಮನಿಸ್ಬೇಕಾಗತ್ತೆ ಯಾಕೆಂದರೆ ಅವರ ಜಿ ಪಿ ಎ ದುರುಪಯೋಗ ಆಗಬಾರ್ದು ಅನ್ನೋ ಕಾರಣಕ್ಕೆ ಯಾವ ರೀತಿ ಎಚ್ಚರಿಕೆಯನ್ನು ವಹಿಸಬೇಕು ಅಂತಂದರೆ ಏನೇನು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಹಾಕಿರ್ತಾರೋ ಜಿ ಪಿ ಎ ಕೊಡುವಾಗ ಅದರ ಜೊತೆಯಲ್ಲಿ ಇದು ನಾನು ಮಾರಾಟದ ಹಕ್ಕನ್ನು ಜಿ ಪಿ ಎ ಹೋಲ್ಡರ್ಗೆ ಕೊಡ್ತಿಲ್ಲ ಹೇಳಿ ಒಂದು ಕ್ಲಾಜನ್ನು ಸೇರಿಸಲೇಬೇಕಾಗತ್ತೆ ಅವಶ್ಯವಾಗಿ ಹಾಗೆಯೇ ಒಂದು ವೇಳೆ ಕೇಸು ಫೈಲ್ ಆಗಿದ್ದರೆ ಯಾವ ಕೇಸನ್ನು ನಡೆಸೋಕೆ ಇದನ್ನು ಕೊಡ್ತಾ ಇದ್ದೀನಿ ಅಂದರೆ ಕೇಸ್ ನಂಬರನ್ನು ಜಿ ಪಿ ಎನಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ ಶೆಡ್ಯೂಲ್ ಪ್ರಾಪರ್ಟಿ ಏನಿದೆ ಅದನ್ನು ಮೆನ್ಷನ್ ಮಾಡಬೇಕಾಗತ್ತೆ ಆದರೆ ಒಂದು ವೇಳೆ ಇನ್ನೂ ಯಾವುದೇ ಲಿಟಿಗೇಷನ್ಸ್ ಇಲ್ಲ ಇನ್ನು ಪ್ರಾ ಈಗ ಸಾಮಾನ್ಯವಾಗಿ ಒಂದು ಒಂದು ಪ್ರಾಪರ್ಟಿ ಲಿಟಿಗೇಷನ್ ಅಲ್ಲಿ ಇದೆ ಅದನ್ನ ಕೇಸನ್ನ ನಡೆಸಬೇಕು ಕೋರ್ಟ್ ಅಲ್ಲಿ ಕೇಸ್ ಯಾವುದೇ ಫೈಲ್ ಆಗಿಲ್ಲ ಕೇಸ್ ನಡೆಸಬೇಕು ಅನ್ನೋ ಸಂದರ್ಭಗಳಲ್ಲಿ ಜಿ ಪಿ ಎ ಕೊಡಬೇಕಿದ್ರೆ ಆ ಜಿ ಪಿ ಕೇಸು ಫೈಲ್ ಆಗೋವರೆಗೂ ಮಾತ್ರ ವ್ಯಾಲಿಡ್ ಮಾಡಿ ನಂತರ ಕೇಸು ಫೈಲ್ ಆದ್ಮೇಲೆ ಆ ನಂಬರ್ ಏನಿದೆ ಕೇಸ್ ನಂಬರ್ ಏನಾಗಿದೆ ಓ ಎಸ್ ಅಂತ ಹೇಳಿ ಕರಿತೀವಿ ಸಾಮಾನ್ಯವಾಗಿ ಏನ್ ಮಾಡ್ತಾರೆ ವೀಕ್ಷಕರು ಲಿಟಿಗೇಷನ್ ಪ್ರಾಪರ್ಟಿ ಇದ್ರೆ ಅದನ್ನ ಕೆಲವರು ಏನು ಪರ್ಚೇಸ್ ಮಾಡೋ ಇಂಟೆನ್ಶನ್ ಯಾರಿಗಿದೆ ಅವರಿಗೆ ನಿಮಗೆ ಕೋರ್ಟ್ ಅಲ್ಲಿ ಕೇಸ್ ನಡೆಸೋದಕ್ಕೆ ಶಕ್ತಿ ಇಲ್ಲ ಅಂತಂದ್ರೆ ನಾನು ಕೋರ್ಟ್ ಅಲ್ಲಿ ಕೇಸ್ ನಡೆಸ್ಕೋತೀನಿ ಹಾಗೇನೆ ಕೇಸು ಡಿಸೈಡ್ ಆದ್ಮೇಲೆ ನಾನೇ ಇದನ್ನ ತಗೋತೀನಿ ಅಂತ ಹೇಳಿ ಒಂದು ಜಿಪಿ ಎ ಆಗೋದು ಒಂದು ಎಂಒಯು ಅಂದ್ರೆ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳಿ ಆಗೋದನ್ನ ನಾವು ನೋಡ್ತೀವಿ ಆದ್ರೆ ಈ ರೀತಿ ಒಂದು ಎಂಒು ಮಿಸ್ಯೂಸ್ ಆಗಬಾರ್ದು ಜಿಪಿ ಎ ಮಿಸ್ಯೂಸ್ ಆಗಬಾರ್ದು ಅನ್ನೋದಾದರೆ ಅದರಲ್ಲಿ ಕ್ಲೀನ್ ಆಗಿ ಮೂಲಕ ಮಾಡಬೇಕಾಗುತ್ತೆ ಮಾರಾಟದ ಹಕ್ಕನ್ನು ಕೊಡ್ತಾ ಇಲ್ಲ ಅಂತ ಹಾಗೇನೆ ಜಿಪಿ ಎ ಬರಿ ಒಂದು ಅಡ್ವೊಕೇಟ್ ನೇಮಕ ಮಾಡೋಕ್ಕೆ ಕೋರ್ಟಲ್ಲಿ ಕೇಸನ್ನ ಕೇಸನ್ನು ನಡೆಸೋದಕ್ಕೆ ಯಾವುದೇ ಒಂದು ಮೀಡಿಯೇಶನ್ ಅಟೆಂಡ್ ಮಾಡೋದಕ್ಕೆ ಅಡ್ವೊಕೇಟ್ ಚೇಂಜ್ ಮಾಡೋದಕ್ಕೆ ಒಂದು ಅಫಿಡವಿಟ್ ಮಾಡೋದಕ್ಕೆ ಅಪೀಲ್ ಫೈಲ್ ಮಾಡೋದಕ್ಕೆ ಈ ತರ ಎಲ್ಲೂ ನಾನು ಜಿ ಪಿ ಅಂತ ಹೇಳಬೇಕಾಗುತ್ತೆ ಹಾಗೆ ಮಾರಾಟಕ್ಕೆ ನಾನು ಈ ಜಿ ಪಿ ಎಲ್ಲ ಅಂತ ಹೇಳಿ ಒಂದು ಕ್ಲಾಸನ್ನು ಮರೀದೆ ಹಾಕಬೇಕಾಗತ್ತೆ ಒಂದು ವೇಳೆ ಕೇಸ್ ಆಲ್ರೆಡಿ ಫೈಲ್ ಆಗಿದ್ರೆ ಕೇಸ್ ನಂಬರ್ ಅನ್ನು ಕೂಡ ಹಾಕಿ ಈ ಪರ್ಟಿಕ್ಯುಲರ್ ಕೇಸ್ ನಡೆಸೋಕೆ ಜಿ ಪಿ ಎ ಕೊಡ್ತೀನಿ ಅಂತ ಹೇಳಬೇಕು ಒಂದು ವೇಳೆ ಕೇಸ್ ಫೈಲ್ ಆಗಿಲ್ಲ ಅಂತಂದ್ರು ಕೇಸ್ ಫೈಲ್ ಆದ್ಮೇಲೆ ಇನ್ನೊಂದು ಹೊಸ ಜಿ ಪಿ ಎನ್ನ ಮಾಡಿಕೊಂಡು ಆ ನಂಬರ್ನಲ್ಲಿ ಅಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ ಈ ಪರ್ಟಿಕ್ಯುಲರ್ ಕೇಸ್ ನಡೆಸೋದಕ್ಕೆ ಇದು ಜಿ ಪಿ ಎ ಅಂತ ಹೇಳಿ ಅವ್ರವ್ರ ಲಿಮಿಟೇಷನ್ಸ್ ಏನಿದೆ ಅಂತ ಹೇಳಿ ಅಂದ್ರೆ ಜಿ ಪಿ ಎ ಹೋಲ್ಡರ್ಗೆ ಯಾವ್ಯಾವ ಲಿಮಿಟೇಷನ್ಸ್ ಇದೆ ಅಂತ ಹೇಳಿ ಅಲ್ಲಿ ಮಾಡಬೇಕಾಗುತ್ತೆ ಹಾಗೆ ಒಂದು ವೇಳೆ ಏನಾದರೂ ಈ ರೀತಿ ಯಾವುದೇ ಒಂದು ಒಪ್ಪಂದ ಮಾಡ್ಕೋಬಹುದು ಕೋರ್ಟಲ್ಲಿ ಅಲ್ಲಿ ಅನ್ನೋದೇ ಆದರೆ ಪರ್ಮಿಷನ್ ಅದಕ್ಕೂ ಕೂಡ ಕೊಡ್ತೀವಿ ಅಂದ್ರೆ ಏನು ಒಂದು ಮೀಡಿಯೇಷನ್ಗಳಲ್ಲಿ ಸೆಟ್ಲ್ಮೆಂಟ್ ಅಂತ ಹೇಳಿ ಕರಿತೀವಿ ಆ ಸೆಟ್ಲ್ಮೆಂಟ್ ಮಾಡ್ಕೊಳ್ಳೋಕ್ಕೂ ಕೂಡ ಜಿ ಪಿ ಎ ಕೊಡ್ತಿರೋದೆ ಆದರೆ ಆ ಜಿ ಪಿ ಎನಲ್ಲಿ ಒಂದು ಅವಶ್ಯಕವಾಗಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನನ್ನು ಆ್ಯಡ್ ಮಾಡಬೇಕು ಕ್ಲಾಸ್ ಅಲ್ಲಿ ಏನು ಹೇಳಿರಬೇಕು ಅಂತಂದ್ರೆ ಸೆಟ್ಲ್ಮೆಂಟ್ ಮಾಡಿಕೊಡುವಾಗ ನನ್ನ ಪ್ರೆಸೆನ್ಸು ಅಲ್ಲಿ ಇರಬೇಕು ಅದೇನು ಸೆಟಲ್ಮೆಂಟ್ ಆಗಿದೆ ಅದು ನನ್ನ ನಾಲೆಡ್ಜ್ಗೂ ಬರಬೇಕು ಹೇಳಿ ಒಂದು ಕ್ಲಾಸ್ ಅನ್ನು ಹಾಕಬೇಕಾಗುತ್ತೆ ಈ ರೀತಿಯಲ್ಲೂ ಜಿ ಪಿ ಎ ಮಾಡಿಕೊಡುವಾಗ ಕ್ಲಾಸ್ಗಳನ್ನು ಹಾಕಿ ಕರೆಕ್ಟಾಗಿ ಮೆನ್ಷನ್ ಮಾಡೋದ್ರಿಂದನೇ ಜಿ ಪಿ ಎ ಒಂದು ವೇಳೆ ಮಿಸ್ಯೂಸ್ ಆದರೂ ಕೂಡ ನಂತರನಾದರೂ ಅದನ್ನು ಏನು ಡ್ಯಾಮೇಜ್ ಆಗಿದೆ ಅದನ್ನು ಕಾನೂನು ಮೂಲಕ ಪರಿಹಾರ ಪಡ್ಕೊಳ್ಳೋಕ್ಕೆ ಅವಕಾಶ ಇರುತ್ತೆ ಹಾಗೆಯೇ ಜಿ ಪಿ ಎ ಮಿಸ್ಯೂಸ್ ಆಗೋದು ಕೂಡ ಕಮ್ಮಿ ಆಗುತ್ತೆ